ಅದು ಒಂದು ಮೆಸೇಜ್ ಇದೆ. ನಾನು ಎಲ್ಲ ಅದನ್ನೇ ಹೇಳಿದ್ದು. ನಾನು ಅದೇ ದುಡ್ಡು, ದುರಾಸೆ, ಹಣ, ಏಕ್ದಮ್ ಶ್ರೀಮಂತ ಆಗಬೇಕು, ಸಡನ್ನಾಗಿ ಕೋಟಿಗಟ್ಟಲೆ ದುಡ್ಡು ಸಿಕ್ಬಿಡ್ಬೇಕು, ಕಷ್ಟನೇ ಪಡದೆ ನಮಗೆ ಈಸಿಯಾಗಿ ಸಿಕ್ಬಿಡ್ಬೇಕು ಅಂತ ಏನು ಅನ್ಕೋತಾರಲ್ಲ, ಅಂಥವ್ರ ಕತೆ ಏನಾಗುತ್ತೆ ಮುಂದೆ? ಅದರಲ್ಲಿ ಇಲ್ಲ, ಕಡೆಗೆ ಉಳಿಯೋದು ಮುಗ್ಧತೆ ಒಂದೇ, ಏನೂ ಗೊತ್ತಿಲ್ಲದೆ ಪಾಪ ಕರ್ಮ ಏನೂ ತಿಳಿದೇ ಇರೋ ಮುಗ್ಧತೆ ಒಂದೇ ಉಳಿಯೋದು ಅನ್ನೋದೇ ಗೊತ್ತಾಗೋದು. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಜನತೆ ಆಶೀರ್ವಾದ ಬೇಕು, ನಮ್ಮ ಮಾಧ್ಯಮದವ್ರ ಸಹಕಾರ ಬೆಂಬಲನೂ ಬೇಕು. ದಯವಾಡಿ ಕನ್ನಡ ಚಿತ್ರನ ಚಿತ್ರ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೇನೆ. ಜನರ ರಿಯಾಕ್ಷನ್ ತುಂಬ ಚೆನ್ನಾಗಿದೆ. ಎಲ್ಲರೂ ನಿನ್ನೆ ಕೂಡ ನಾವೊಂದು ಪ್ರೀಮಿಯರ್ ಶೋ ಥರ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಆ ಟ್ರೈಲರ್ ನೋಡಿದ ತಕ್ಷಣವೇ ಎಲ್ಲರೂ ಹೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ಟ್ರೈಲರ್ ಅಂತ. ನಾನು ಈವನ್ ಒಂದು ತಮಿಳು ಸೀರಿಯಲ್ ಮಾಡ್ತಾ ಇರೋದ್ರಿಂದ ಚೆನ್ನೈಲಿ ಕೂಡ ಸುಮಾರು ಜನ ಡೈರೆಕ್ಟರ್ಸು ಕ್ಯಾಮ್ರಾಮನ್ ಎಲ್ಲರೂ ತೋರಿಸ್ದೆ ಟ್ರೈಲರು. ಅವ್ರು ನೋಡಿ ಟಿಂಟ್ ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಅಂತ ತುಂಬ ಹೊಗಳ್ತಾ ಇದ್ರು. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ,